ಈ ಚುನಾವಣೆಯನ್ನು ಮೋದಿ ರಾಷ್ಟ್ರದ ಭದ್ರತೆ ಎಕನಾಮಿ ಆ ಕಡೆ ನೀವು ತೆಗೆದುಕೊಂಡು ಹೋದರೆ ಗೆಲ್ಲೋ ಚಾನ್ಸಸ್ ನಿಮಗೆ ಜಾಸ್ತಿ ಎಷ್ಟೆಷ್ಟು ಲೋಕಲ್ ಇಶ್ಯೂಗೆ ತೆಗೆದುಕೊಂಡು ಬರ್ತಾರೋ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅವ್ರು ಲೋಕಲ್ ಇಶ್ಯೂಗೆ ತಗೊಂಡು ಬಂದಿದ್ದಾರೆ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ನಿಮಗೆ ನಿಮಗೆ ಕರೆಂಟ್ ಬಿಲ್ ಜೀರೋ ಬರ್ತಾ ಇದೆ ಕೊಟ್ಟ ಐದು ಭರವಸೆಗಳನ್ನು ತಕ್ಷಣವೇ ಈಡೇರಿಸಿದ್ದೀವಿ ಅವ್ರು ಏನು ಭರವಸೆಗಳು ಕೊಟ್ಟಿದ್ರು ದೇ ಆರ್ ರೀಪಿಂಗ್ ದ ಬೆನಿಫಿಟ್ಸ್ ಜನರಿಗೆ ಏನು ಭರವಸೆ ಕೊಟ್ಟಿದ್ರು ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅದನ್ನು ಅನುಭವಿಸ್ತಾ ಇದ್ದಾರೆ ಓಕೆ ಆದರೆ ಇವತ್ತು ದೇಶದ ಚುನಾವಣೆ ಮತದಾರರು ಇವತ್ತು ಇವತ್ತು ದೇಶದ ಚುನಾವಣೆ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ಯಾರಿಗೆ ಮತ ಹಾಕ ಅಲ್ಲರಿ ಸಾಮಾನ್ಯ ಮತದಾರರಿಗೂ ಕೂಡ ಗೊತ್ತಿದೆ ಕೇಂದ್ರದಲ್ಲೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ಬರ್ತಕ್ಕಂಥದ್ದು ಮೋದಿಯವರೇ ಮತ್ತು ಪ್ರಧಾನಮಂತ್ರಿ ಆಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಸರ್ವೆಗಳೇ ಹೇಳ್ತದೆ ಏನಾಗ್ತದೆ ಮುಂದೆ ಅಂಥೇಳಿ ಇಂಥ ಸಂದರ್ಭದಲ್ಲಿ ಯಾರೋ ಯಾವುದೋ ಒಂದು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ರಾಜ್ಯಕ್ಕೆ ಅನ್ಯಾಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಯಾವುದೇ ಭ್ರಮೆನಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಇದ್ದಾರೆ ಮತ ಏಣಿಕೆ ಆದಮೇಲೆ ಅವರಿಗೆ ಮನವರಿಕೆ ಆಗ್ತದೆ ಪ್ರಾಮಾಣಿಕವಾಗಿ ಹೇಳಿ ನಿಮ್ಮ ನಿಮ್ಮದೇ ಪಕ್ಷದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಬಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಕ್ಯಾಂಡಿಡೇಟ್ ಸರಿ ಇಲ್ಲ ಸೋಲ್ಬೇಕು ಅನ್ನೋವಂಥ ಎಷ್ಟು ಕ್ಷೇತ್ರ ಇದಾವೆ ನಿಮ್ಮಲ್ಲಿ ಖಂಡಿತ ಇಲ್ಲ ವಿಧಾನಸಭಾ ಚುನಾವಣೆ ಈ ರೀತಿ ಚರ್ಚೆಗಳು ನಡೆದಿರ್ತಕ್ಕಂಥ ಸಹಜ ಆದರೆ ಲೋಕಸಭಾ ಚುನಾವಣೆ ಯಾರ್ದಾರೋ ನಮ್ಮ ಮುಖಂಡರ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಆ ರೀತಿ ಅಭಿಪ್ರಾಯ ಇದ್ದರೆ ನನ್ನ ಪ್ರಕಾರ ಖಂಡಿತವಾಗಿಲ್ಲ ಎಲ್ಲೋ ಕೆಲವರಲ್ಲಿ ಅಲ್ಪ ಸ್ವಲ್ಪ ಇದ್ದರೆ ಅದಕ್ಕೆ ಮತದಾರ ಒಂದು ಮತದಾರ ಅದಕ್ಕೆ ಉತ್ತರನ ಕೊಡ್ತಾರೆ ಅದು ನನಗೆ ವಿಶ್ವಾಸ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಯಾವುದೇ ನಾಯಕರಲ್ಲಿ ಆ ರೀತಿ ಗೊಂದಲ ಇಲ್ಲ ಎಲ್ಲರ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈ ಬ ಈ ಬಂಡಾಯಗಳನ್ನು ಅಸಮಾಧಾನಗಳನ್ನು ತಣಿಸಿದ್ದೀವಿ ಅಂತೀರಲ್ಲ ಅವರೆಲ್ಲ ತಣ್ಣಗಾಗಿ ಆಗಿದ್ದಾರೆ ಅಂತ ಮಾಧ್ಯಮದ ಮುಂದೆ ಕಾಣಿಸಿಕೊಂಡಂಥ ನಾಯಕರುಗಳ ಕಾಯ ವಾಚ ಮನಸ ಬಿ ಜೆ ಪಿ ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರಾ ರೀ ನಮ್ಮ ಪ್ರಧಾನಮಂತ್ರಿಗಳು ಯಾವ ರೀತಿ ತಮ್ಮ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಒಂದು ದಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಯಾವ ರೀತಿ ದೇಶನ ಮುನ್ನಡೆಸ್ತಾ ಇದ್ದಾರೆ ಯಾರೇಗೇ ಒಬ್ಬ ಪ್ರಾಮಾಣಿಕರಿಗೆ ಆ ರೀತಿ ಚಿಂತನೆನೂ ಕೂಡ ಬರಬಾರ್ದು ಆಲೋಚನೆ ಕೂಡ ಬರಬಾರ್ದು ಹಾಗಾಗಿ ನೀವೇನು ಎಲ್ಲವೂ ಕೂಡ ಕಾಂಗ್ ವಿರೋಧ ಪಕ್ಷದವರು ಮೂಡಿಸ್ತಕ್ಕಂಥ ಕಲ್ಪನೆ ಅಷ್ಟೇನಿದೆ ಅದರಲ್ಲೂ ಕೂಡ ಸತ್ಯಾಂಶ ಇಲ್ಲ ಯಾವುದೇ ಮುಖಂಡರು ಬಿ ಜೆ ಪಿ ಗೆಲ್ಬೇಕು ಮೋದಿಗೆ ಗೆಲ್ಬೇಕ ನಮ್ಮ ಅಭ್ಯರ್ಥಿ ಗೆಲ್ಲಬಾರ್ದು ಅಂತಕ್ಕಂಥ ಯಾವುದೇ ಮನಸ್ಸು ಮಾನಸಿಕ ಸ್ಥಿತಿಯಲ್ಲಿ ನಮ್ಮ ಮುಖಂಡರು ಯಾರೂ ಕೂಡ ಇಲ್ಲ ಸರ್ ದಾವಣಗೆರೆ ಬಂಡಾಯ ಬೀದಿಲಿ ನಿಂತ್ಕೊಂಡು ಬಡದಾಡೋದೊಂದು ಬಾಕಿ ಇತ್ತು ರೇಣುಕಾಚಾರ್ಯ ಆ್ಯಂಡ್ ಅದರ್ಸ್ ಚುನಾವಣೆ ಫಲಿತಾಂಶ ಬಂದಮೇಲೆ ನಿಮಗೆ ಉತ್ತರ ಸಿಗ್ತದೆ ಸಂಪೂರ್ಣ ಸರಿ ಹೋಗಿದೆ ಅಂತೇಳಿ ನೀವು ಒಪ್ಕೊಳ್ಳೋದಿಲ್ಲ ನಾನು ಒಪ್ಕೊಳ್ಳೋದಿಲ್ಲ ಸರಿ ಅದು ಬರೋದಿಂದ ಒಂದು ಎರಡು ಮೂರು ದಿನ ಸರಿ ಮಾಡ್ತಾವೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್